ಗುಡ್ ಮಾರ್ನಿಂಗ್ ಡಿಯರ್ ಚಿಲ್ಡ್ರನ್ ಮಕ್ಕಳೇ ದುಡಿಮೆ ಅನ್ನೋದು ಮನುಷ್ಯನ ಜೀವನದಲ್ಲಿ ತುಂಬಾ ಮುಖ್ಯ ಹೌದಾ ನಾವು ಹಾಗೆ ಸುಮ್ಮನೆ ಕೂತ್ರೆ ನಮ್ಮ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯನಾ ಇಲ್ಲ ಯಾರಾದರೂ ನಮಗೆ ತಂದು ಕೊಡ್ತಾರ ಇಲ್ದಿದ್ರೆ ಅವ್ನು ಖಾಲಿ ಕೂತಿದ್ದಾನೆ ಕೆಲಸ ಇಲ್ಲ ಅಂತ ಹೇಳಿ ಒಂದು ದಿವಸ ತಂದು ಕೊಡ್ತಾರೆ ಎರಡು ದಿವಸ ತಂದು ಕೊಡ್ತಾರೆ ಮಾರನೇ ದಿವಸ ಸುಮ್ಮನೆ ಆಗ್ತಾರೆ ಹೌದಾ ಹಾಗಾಗಿ ನಮ್ಮ ಕೆಲಸವನ್ನು ನಾವೇ ಮಾಡಬೇಕು ನಾವು ಜೀವನದಲ್ಲಿ ಏನಾದರೂ ಒಂದು ಉದ್ಯೋಗವನ್ನು ಮಾಡಬೇಕು ಕೆಲವೊಬ್ರು ತಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಆ ಒಂದು ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡ್ತಾರೆ ಕೆಲಸವನ್ನು ಮಾಡ್ತಾರೆ ಆದರೆ ಇನ್ನು ಕೆಲವೊಬ್ಬರು ಕುಲ ಕಸುಬುಗಳನ್ನೇ ನಂಬಿಕೊಂಡು ಆ ಕೆಲಸವನ್ನೇ ಮುಂದುವರಿಸಿಕೊಂಡು ಬರ್ತಾರೆ ಏನು ಕುಲ ಕಸುಬು ಅಂತಂದರೆ ತಮ್ಮ ತಾತ ಮುತ್ತಾತಂದಿರು ಯಾವ ಕೆಲಸವನ್ನು ಮಾಡ್ತಾ ಇದ್ರೋ ಅದನ್ನೇ ಸಹ ಅವರು ಮುಂದುವರಿಸಿಕೊಂಡು ಬರ್ತಾರೆ ಅದನ್ನು ಏನಂತ ಹೇಳ್ತೀವಿ ಕುಲ ಕಸುಬು ಅಂತ ಹೇಳ್ತೀವಿ ಆ ಕುಲ ಕಸುಬುಗಳು ಯಾವುದಾದ್ರು ಅದರಿಂದ ಏನು ಪ್ರಯೋಜನ ಅನ್ನೋದರ ಬಗ್ಗೆ ನಾವೀಗ ನೋಡೋಣ ಪಾಠ ಹದಿನೈದು ದುಡಿಮೆಯ ಗರಿಮೆ ಕಬ್ಬಿಣ ಕುಟ್ಟುತ್ತ ಹಾರೆಯ ಮಾಡುತ್ತಾ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ ಜನರನ್ನು ಸಲಹುವ ದಾತನಿಗೆ ಕಾಡನ್ನು ಸೇರುತ್ತ ಒಣಮರ ಹುಡುಕುತ್ತಾ ನೇಗಿಲ ಅಳತೆಗೆ ಕೊಯ್ಯುವೆನು ಉತ್ತಮ ಹಲವನು ಮಾಡುತ್ತಾ ನೊಗವನ್ನು ಕೆತ್ತನೆಯೊಂದಿಗೆ ನೀಡುವೆನು ಕೆತ್ತನೆಯೊಂದಿಗೆ ನೀಡುವೆನು ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವೆನೆಲ್ಲರ ವಸನವನು ಒಗೆಯುವನೆಲ್ಲರ ವಸನವನು ಕಡಲಲಿ ಬಲೆಯನ್ನು ಬೀಸುತ್ತಾ ಮೀನನು ಸಡಗರದಿಂದಲೇ ಹಿಡಿಯುವೆನು ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಎಣಿಸುವೆನು ಸಂಜೆಗೆ ಹಣವನ್ನು ಎಣಿಸುವೆನು ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲಿಯುತ್ತ ಮೈಯನು ಮನವನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ಮೆಚ್ಚುಗೆ ಗಳಿಸಲು ತವಕಿಸುವೆ ಈ ಪದ್ಯವನ್ನು ಬಿ ಕುಳವರ್ಮ ನೋಡಿದ್ರಲ್ಲ ಎಷ್ಟು ಸುಂದರವಾಗಿ ಪದ್ಯವನ್ನ ಬರೆದಿದ್ದಾರೆ ಈಗ ಪದ್ಯದ ವಿವರಣೆಯನ್ನು ನಾವು ನೋಡೋಣ ಕಬ್ಬಿಣ ಕುಟ್ಟುತ್ತ ಹಾರೆಯ ಮಾಡುತ್ತಾ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ ಇಲ್ಲಿ ಕಬ್ಬಿಣದ ಕೆಲಸವನ್ನು ಮಾಡುವಂಥವರಿಗೆ ನಾವು ಏನಂತ ಕರಿತೀವಿ ಎಸ್ ಕಮ್ಮಾರರು ಅಂತ ಹೇಳಿ ಕರಿತೀವಿ ಈ ಕಮ್ಮಾರ ಏನು ಮಾಡ್ತಾ ಇದ್ದಾನೆ ಕಬ್ಬಿಣವನ್ನು ಕುಟ್ಟುತ್ತಾ ಅದನ್ನು ಬಿಸಿ ಮಾಡಿ ಈ ಕಬ್ಬಿಣವನ್ನು ನಮಗೆ ಬೇಕಾದ ಆಕಾರಕ್ಕೆ ನಾವು ಬೆಂಡ್ ಮಾಡಬೇಕಾದ್ರೆ ಅದನ್ನು ನಾವು ಬೆಂಕಿಯಲ್ಲಿ ಕಾಸಬೇಕು ಅದನ್ನು ಚೆನ್ನಾಗಿ ಕಾಸಿದಾಗ ಮಾತ್ರ ಅದನ್ನು ನಾವು ಬೇಕಾದ ಆಕಾರಕ್ಕೆ ಬದಲಿಸ್ಬೋದು ಹೀಗೆ ಏನು ಮಾಡ್ತಾಯಿದ್ದಾನೆ ಕಮ್ಮಾರ ಕಬ್ಬಿಣವನ್ನು ಕುಟ್ಟಿ ಅದನ್ನು ಹಾರೆಯನ್ನು ಮಾಡಿ ಮುದದಿಂದ ಕೊಡುವೆನು ರೈತನಿಗೆ ಅದನ್ನು ಯಾರಿಗೆ ಇದ್ದಾನೆ ಹಾರೆಯನ್ನು ತಯಾರು ಮಾಡಿ ಅದನ್ನು ಪ್ರೀತಿಯಿಂದ ರೈತನಿಗೆ ಕೊಡ್ತಾ ಇದ್ದಾನೆ ರೈತ ಅಂದರೆ ಯಾರು ಇಲ್ಲಿ ಬೇಸಾಯಗಾರ ಹೌದಾ ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ ಆ ಹಾರೆಯನ್ನು ಯಾವುದು ಸ್ವಲ್ಪ ಕೊಡ್ತಾಯಿದ್ದಾನವನು ಬೆಳೆಯನ್ನು ಬೆಳಲಿಕ್ಕೆ ಹೇಗೆ ಉಪಯೋಗ ಆಗುತ್ತೆ ಮಣ್ಣನ್ನು ಅಗಿತಾರೆ ಆ ಹಾರೆಯಿಂದ ಹೌದಾ ಹಾಗೆ ಅವನು ರೈತನಿಗೆ ಅದನ್ನು ಕೊಟ್ಟಾಗ ಅವನು ಆ ಹಾರೆಯಿಂದ ಮಣ್ಣನ್ನು ಅಗ್ದು ಅದರಲ್ಲಿ ಕಾಳುಗಳನ್ನು ಬಿತ್ತನೆ ಮಾಡಿ ಬೆಳೆಯನ್ನು ಬೆಳಿತಾನೆ ಹಾಗೆ ಇವನೇನು ಇದ್ದಾನೆ ಕಬ್ಬಿಣವನ್ನು ಕೊಟ್ಟಿ ಹಾರೆಯನ್ನು ರೆಡಿ ಮಾಡಿ ಅದನ್ನು ಪ್ರೀತಿಯಿಂದ ರೈತನಿಗೆ ಕೊಡ್ತಾನೆ ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ ಇಲ್ಲಿ ರೈತನಿಗೆ ಏನು ಹೇಳ್ತಾ ಇದಾರೆ ಜನರನ್ನು ಸಲಹುವಂಥವನು ಯಾರು ದಾತ ರೈತ ಒಡೆಯ ಅವನಿಗೆ ಒಡೆಯ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ರೈತನಿಗೆ ಯಾಕೆ ರೈತರು ಹೊಲದಲ್ಲಿ ಬೆಳೆಯನ್ನು ಬೆಳೆದಾಗ ಮಾತ್ರ ನಾವು ಅದನ್ನು ಕೊಂಡು ತಂದು ಅದನ್ನು ಸೇವಿಸ್ಬೋದು ಅವರು ಏನು ಬೆಳೆಯನ್ನು ಬೆಳೆದಿದ್ರೆ ನಾವು ಊಟ ಮಾಡಲಿಕ್ಕೆ ಹೇಗೆ ಸಾಧ್ಯ ಹಾಗಾಗಿ ನಮ್ಮನ್ನು ಸಲಹುವಂಥವನು ಯಾರು ಇಲ್ಲಿ ರೈತ ಅರ್ಥ ಆಯ್ತಾ ಹೀಗೆ ಕಮ್ಮಾರನು ಕಬ್ಬಿಣವನ್ನು ಕೊಟ್ಟಿ ಹಾರೆಯನ್ನು ಮಾಡಿ ಅದನ್ನು ಬೆಳೆಯನ್ನು ಬೆಳೆಯುವಂತಹ ದಾತನಿಗೆ ರೈತನಿಗೆ ಕೊಟ್ಟು ಸಹಾಯ ಮಾಡ್ತಾ ಇದ್ದಾನೆ ಯಾವುದಕ್ಕೆ ಬೆಳೆಯನ್ನು ಬೆಳೀಲಿಕ್ಕೆ ನೆರವು ಅಂದರೆ ಸಹಾಯ ನೆಕ್ಸ್ಟು ಕಾಡನ್ನು ಸೇರುತ್ತಾ ಒಣ ಹುಡುಕುತ್ತಾ ನೇಗಿಲ ಅಳತೆಗೆ ಕೊಯ್ಯುವೆನು ಉತ್ತಮ ಹಲವನ್ನು ಮಾಡುತ್ತಾ ನೊಗವನ್ನು ಕೆತ್ತನೆಯೊಂದಿಗೆ ನೀಡುವೆನು ಕಾಡನ್ನು ಸೇರುತ್ತಾ ಒಣಮರ ಹುಡುಕುತ್ತಾ ಇಲ್ಲಿ ಬಡಿಗ ಏನು ಮಾಡ್ತಾ ಇದ್ದಾನೆ ಕಾಡಿನೊಳಗೆ ಹೋಗಿ ಒಣ ಮರವನ್ನು ಹುಡುಕಿಕೊಂಡು ಬಂದು ಅದನ್ನ ಏನು ಮಾಡ್ತಾ ಇದ್ದಾನೆ ನೇಗಿಲ ಅಳತೆಗೆ ಅದನ್ನ ಕೊಯ್ತಾನೆ ನೇಗಿಲು ಅಂದ್ರೆ ಏನು ಭೂಮಿಯನ್ನ ಉಳ್ಳಿಕ್ಕೆ ಬಳಸುವಂತಹ ಒಂದು ಸಾಧನ ನೇಗಿಲು ಹೌದಾ ಆ ನೇಗಿಲ ಅಳತೆಗೆ ಏನ್ ಮಾಡ್ತಾ ಇದ್ದಾನೆ ಆ ಮಣವರ ಒಣಮರವನ್ನ ತಂದು ಕಟ್ ಮಾಡಿ ನೇಗಿಲನ್ನ ತಯಾರು ಮಾಡ್ತಾ ಇದ್ದಾನೆ ಉತ್ತಮ ಹಲವನ್ನು ಮಾಡುತ್ತ ನೊಗವನ್ನು ಕೆತ್ತನೆಯೊಂದಿಗೆ ನೀಡುವೆನು ಹಲ ಅಂದ್ರೆ ನೇಗಿಲಿಗೆ ಇಲ್ಲಿ ಹಲ ಅಂತ ಹೇಳ್ತಾ ಇದ್ದಾರೆ ಉತ್ತಮ ಹಲವನ್ನು ನೇಗಿಲನ್ನು ತಯಾರು ಮಾಡಿ ಅದರ ಜೊತೆಗೆ ನೊಗವನ್ನು ಸಹ ಕೆತ್ತಿಸಿ ಅದನ್ನು ರೈತನಿಗೆ ಕೊಡ್ತಾ ಇದ್ದಾನೆ ನೊಗ ಅಂದ್ರೆ ಏನು ನೊಗ ಅಂದರೆ ಎತ್ತಿನ ಕತ್ತಿನ ಮೇಲೆ ಇಡುವಂತಹ ಒಂದು ಉದ್ದವಾದಂತಹ ಒಂದು ದಿಂಡು ಈಗ ನೇಗಿಲನ್ನು ಎಳಿಬೇಕಾದ್ರೆ ಎತ್ತುಗಳು ಬೇಕು ಹೌದಾ ಆ ನೇಗಿಲನ್ನು ಎತ್ತಿಗೆ ಕಟ್ಟಿಬಿಟ್ಟು ಅದನ್ನು ಎಳಿಲಿಕ್ಕೆ ಎತ್ತಿನ ಕುತ್ತಿನ ಕತ್ತಿನ ಮೇಲೆ ಒಂದು ಉದ್ದದವಾದಂತಹ ಮರದ ದಿಂಡನ್ನು ಇಟ್ಟಿರ್ತಾರೆ ಅಡ್ಡದಾಗಿ ಅದನ್ನು ನೊಗ ಅಂತ ಹೇಳಿ ಹೇಳ್ತಾರೆ ಅವನೇನು ಇದ್ದಾನೆ ಬಡಿಗ ನೇಗಿಲನ್ನು ಮತ್ತು ನೊಗವನ್ನು ತಯಾರು ಮಾಡಿ ಯಾರಿಗೆ ಇದ್ದಾನೆ ರೈತನಿಗೆ ಕೊಡ್ತಾ ಇದ್ದಾನೆ ನೆಕ್ಸ್ಟು ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವೆನೆಲ್ಲರ ವಸನವನು ಒಂದು ಜನ ಕೊಟ್ಟಿದ್ದಂತಹ ಬಟ್ಟೆ ಗಂಟುಗಳನ್ನೆಲ್ಲದನ್ನು ಒಟ್ಟಿಗೆ ಸೇರಿಸಿ ಅವನೇನ್ ಮಾಡ್ತಾ ಇದ್ದಾನೆ ಕತ್ತೆಯ ಬೆನ್ನಿನ ಮೇಲೆ ಅದನ್ನ ಇಡ್ತಾನೆ ಇರಿಸು ಅಂದ್ರೆ ಇಡೋದು ಅಂತ ಕತ್ತೆಯನ್ನ ಬಳಸ್ತಾರವರು ಯಾರು ಅಗಸರು ಅಂತ ಅವರು ಅಗಸ ಬಟ್ಟೆ ಒಗೆಯವನಿಗೆ ಏನಂತ ಹೇಳ್ತಾರೆ ಅಗಸ ಅಂತ ಹೇಳ್ತಾನೆ ಅವನು ಜನರು ಕೊಟ್ಟಂತಹ ಬಟ್ಟೆ ಗಂಟನ್ನೆಲ್ಲಾ ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಿನ ಮೇಲೆ ಇರಿಸ್ತಾನೆ ಇರಿಸ್ಕೊಂಡು ಎಲ್ಲಿ ಹೋಗ್ತಾನೆ ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವೆನೆಲ್ಲರ ವಸನವನು ಹರಿಯೋ ನೀರಿರುವಂತಹ ಜಾಗದಲ್ಲಿ ಹೋಗಿ ಆ ಬಟ್ಟೆನೆಲ್ಲ ಒಗೆತಾನೆ ಹೇಗೆ ಒಗಿತಾನೆ ಆ ನೀರನ್ನ ಸ್ವಲ್ಪ ಕೂಡ ಕಲುಷಿತ ಮಾಡದೆ ಮಲಿನ ಮಾಡದೆ ಎಲ್ಲರೂ ಕೊಟ್ಟಂತಹ ಬಟ್ಟೆಯನ್ನ ತಾನು ವಸನ ಅಂದ್ರೆ ಇಲ್ಲಿ ಬಟ್ಟೆ ಅಂತ ಹೇಳಿ ಬಟ್ಟೆಯನ್ನ ತಾನು ಒಗೆಯುತ್ತೇನೆ ಅಂತ ಹೇಳಿ ಇಲ್ಲಿ ಅಗಸ ಹೇಳ್ತಾ ಇದ್ದಾನೆ ಕಡಲಲ್ಲಿ ಬಲೆಯನ್ನು ಬೀಸುತ್ತ ಮೀನನ್ನು ಸಡಗರದಿಂದಲೇ ಹಿಡಿಯುವೆನು ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಎಣಿಸುವೆನು ಕಡಲು ಅಂದ್ರೇನು ಎಸ್ ಸಮುದ್ರ ಸಮುದ್ರಕ್ಕೆ ಹೋಗಿ ಅಲ್ಲಿ ಬಲೆಯನ್ನ ಬೀಸಿ ಏನು ಮಾಡ್ತಾನೆ ಮೀನುಗಾರ ಅಥವಾ ಬೆಸ್ತರು ಅಂತ ಕೂಡ ಕರೀತಾರೆ ಈ ಮೀನುಗಾರರು ಮಾಡ್ತಾರೆ ಸಡಗರದಿಂದ ಸಂಭ್ರಮದಿಂದ ಖುಷಿಯಿಂದ ಹೋಗಿ ಇವತ್ತು ಮೀನು ಹಿಡ್ಕೊಂಬರೋಣ ಅಂತ ಹೇಳಿ ಸಮುದ್ರಕ್ಕೆ ಹೋಗಿ ಬಲೆಯನ್ನ ಬೀಸಿ ರಾಶಿ ರಾಶಿ ಮೀನುಗಳನ್ನು ಹಿಡಿದು ತರ್ತಾರೆ ಹಿಡಿದು ತಂದ್ರೆ ಸಾಕ ಅದನ್ನ ಮಾರೋದು ಬೇಡವಾ ಬೇಕು ನಾವೆಲ್ಲ ತಿನ್ಬೇಕಲ್ವ ಫಿಶ್ಶು ಹೌದಾ ಹಾಗಾಗಿ ಏನು ಮಾಡ್ತಾರೆ ಆ ಮೀರನ್ನು ಮೀನನ್ನೆಲ್ಲ ಸಂತೆಗೆ ಸಾಗಿಸ್ತಾರೆ ಸಂತೆಗೆ ಸಾಗಿಸಿ ಅದನ್ನು ಮಾರಾಟ ಮಾಡ್ತಾರೆ ಮಾರಾಟ ಮಾಡಿ ಕೊನೆಗೆ ಏನು ಮಾಡ್ತಾರೆ ಮಾರಾಟ ಎಲ್ಲ ಮೀನುಗಳನ್ನು ಮಾರಾಟ ಮಾಡಿ ಬಂದ ನಂತರ ಸಂಜೆ ಮನೆಗೆ ಬಂದ ಮೇಲೆ ಇವತ್ತಿನ ದಿವಸ ಎಷ್ಟು ಹಣವನ್ನು ಗಳಿಸಿದ್ದೀವಿ ನಾವು ಅಂತ ಹೇಳಿ ಆ ಹಣವನ್ನು ಅವರು ಸಂಜೆ ಮನೆಗೆ ಬಂದ ಮೇಲೆ ಎಣಿಸ್ತಾರೆ ಸಮುದ್ರಕ್ಕೆ ಹೋಗಿ ಬಲೆಯನ್ನು ಬೀಸಿ ಮೀನುಗಾರರು ಸಂಭ್ರಮದಿಂದ ರಾಶಿ ರಾಶಿ ಮೀನುಗಳನ್ನು ಅವರು ಹಿಡಿತಾರೆ ಹಿಡಿದು ತಂದಂತಹ ಮೀನುಗಳನ್ನು ಸಂತೆಗೆ ಸಾಗಿಸಿ ಅದನ್ನು ಮಾರಾಟ ಮಾಡಿ ನಂತರ ಸಂಜೆಯಾದ ಮೇಲೆ ಮನೆಗೆ ಬಂದ ಬಳಿಕ ಮಾಡ್ತಾರೆ ಇವತ್ತಿನ ದಿವಸ ಎಷ್ಟು ಹಣವನ್ನು ಗಳಿಸಿದ್ದೇವೆ ಅನ್ನೋದನ್ನು ಅವರು ಎಣಿಸ್ತಾರೆ ನೆಕ್ಸ್ಟ್ ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲಿಯುತ್ತಾ ಮೈ ಅನುಮಾನವನ್ನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ಹೊಸ ಹೊಸ ರೀತಿಯಲ್ಲಿ ಬಟ್ಟೆಗಳನ್ನು ಹೊಲಿಯುತ್ತಾ ಹೊಲಿತ ಬಟ್ಟೆ ಧರಿಸಿದವರ ಮನಸ್ಸಿಗೆ ಹೊಸ ಹುರುಪು ಬರುವ ಹಾಗೆ ಮಾಡ್ತಾರೆ ಯಾರೋ ಈ ದರ್ಜಿ ಟೇಲರ್ಗಳು ಹೌದಾ ಇತ್ತೀಚಿನ ದಿನಗಳಂತೂ ಯಾವುದೋ ರೀತಿಯಲ್ಲಿ ಬಟ್ಟೆಗಳು ಬಂದಿದ್ದಾವೆ ಹೌದಾ ನಮಗೂ ಕೂಡ ಹಳೇ ಥರದ್ದು ಹಳೇ ಫ್ಯಾಷನಿಂದ ಬಟ್ಟೆಗಳನ್ನು ಹಾಕಲಿಕ್ಕೆ ಬೇಜಾರು ಹೊಸ ಸ್ಟೈಲಲ್ಲಿ ಹೊಸ ಹೊಸ ಶೈಲಿಯಲ್ಲಿ ಯಾವ ಯಾವ ಉಡುಗೆಗಳು ಬಂದಿದ್ದಾವೆ ಅಂಥವನ್ನು ಹಾಕಲಿಕ್ಕೆ ನಾವು ಇಷ್ಟಪಡ್ತೀವಿ ನಾವು ಇಷ್ಟಪಟ್ಟರೆ ಸಾಕ ಅದು ಆ ದರ್ಜಿಗೆ ಹೊಲಿಲಿಕ್ಕೆ ಬರೋದು ಬೇಡವಾ ಎಸ್ ಅವನಿಗೆ ಅದು ಹೊಲಿಯೋದು ಗೊತ್ತಿರಬೇಕು ಹಾಗಾಗಿ ಆ ದರ್ಜಿಯು ಕೂಡ ನಾವು ಹೇಳಿದ ರೀತಿಯಲ್ಲಿ ಬಟ್ಟೆಯನ್ನು ನಮಗೆ ಹೊಲಿದುಕೊಟ್ಟು ಉಡುಗೆ ಅಂದರೆ ಉಡುಪು ಬಟ್ಟೆ ಬಟ್ಟೆಯನ್ನು ಹೊಲಿದುಕೊಟ್ಟು ನಮಗೆ ಏನು ಮಾಡ್ತಾನೆ ನಮ್ಮ ಮನಸ್ಸಿಗೆ ಖುಷಿಯನ್ನು ತೊಡ್ತಾನೆ ನಮಗೂ ಕೂಡ ನಾವು ಹೇಳಿದ ಶೈಲಿಯಲ್ಲಿ ಅವನು ಬಟ್ಟೆಯನ್ನು ಹೊಲ್ಕೊಟ್ರೆ ನಮಗೆ ಖುಷಿ ಆಗುತ್ತಾ ಅಲ್ವಾ ನಮಗೂ ಕೂಡ ನಾವು ಹೊಸ ಬಟ್ಟೆಯನ್ನು ಧರಿಸಿದಾಗ ಎಷ್ಟು ಹುರುಪಿನಿಂದ ಇರ್ತೀವಿ ಹೌದಾ ಹೀಗೆ ಅವನೇನು ಮಾಡ್ತಾನೆ ದರ್ಜಿ ನಮ್ಮ ಮನಸ್ಸಿಗೆ ಮುದವನ್ನು ನೀಡ್ತಾನೆ ಖುಷಿಯನ್ನು ಕೊಡ್ತಾನೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತಲುಪ್ ತಲು ತವಕಿಸುವೆ ಅಪ್ಪ ಅಮ್ಮ ಮಕ್ಕಳು ಹಾಗೆ ಎಲ್ಲ ಬಳಗದವರ ಬಟ್ಟೆಯನ್ನು ಅವನು ಹೊಲಿದುಕೊಟ್ಟು ನಮ್ಮ ಮೆಚ್ಚುಗೆಯನ್ನು ಗಳಿಸ್ಲಿಕ್ಕೆ ಮಾಡ್ತಾನೆ ಚಡಪಡಿಸ್ತಾನೆ ತವಕಿಸುತ್ತಾನೆ ನೋಡಿದ್ರಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಕಸುಬುಗಳ ಬಗ್ಗೆ ಎಷ್ಟು ಸುಂದರವಾಗಿ ಈ ಒಂದು ಪದ್ಯದಲ್ಲಿ ವರ್ಣಿಸಿದ್ದಾರೆ ಅವರು ತಾವೇನೋ ಕುಲಪ ಕಸುಬುಗಳನ್ನು ಮಾಡ್ಕೊಂಡು ಬಂದಿರ್ತಾರೆ ಹಾಗೆ ಅವರ ಕೆಲಸದಿಂದ ಬೇರೆಯವರಿಗೂ ಸಹ ಉಪಕಾರ ಮಾಡಿ ಅವರಿಗೂ ಅವರ ಮನಸ್ಸಿಗೂ ಖುಷಿಯನ್ನ ಅವರು ತಂದುಕೊಡ್ತಾರೆ ಈ ಪದ್ಯವನ್ನು ಬರೆದಂಥವ್ರು ಯಾರು ವಿ ಬಿ ಕುಳವರ್ಮ ವೃತ್ತಿ ನಿರತ ವ್ಯಕ್ತಿ ನಾಡಿಗವನೇ ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿ ವೃತ್ತಿಯಲ್ಲಿ ನಿರತವಾದಾಗ ಮಾತ್ರ ಈ ನಾಡಿಗೆ ಒಂದು ಶಕ್ತಿ ಬರುತ್ತೆ ನಾಡು ಪ್ರಗತಿಯತ್ತ ಸಾಗತ್ತೆ ಅನ್ನೋದೇ ಇದರ ಅರ್ಥ ಇದಿಷ್ಟು ಈ ಪದ್ಯದ ವಿವರಣೆ ಅರ್ಥ ಆಯಿತು ಅಂದ್ಕೊತೀನಿ ಮನೆಯಲ್ಲಿ ಕೂತ್ಕೊಂಡು ಈ ಪದ್ಯವನ್ನು ಎರಡು ಮೂರು ಸಲ ಓದ್ಕೊಳ್ಳಿ ಈಗ ಇನ್ನೊಮ್ಮೆ ಪದಗಳ ಅರ್ಥವನ್ನು ನೋಡೋಣ ದುಡಿಮೆಯ ಗರಿಮೆ ರೈತ ಅಂದರೆ ಏನು ಬೇಸಾಯ ಮಾಡುವವನಿಗೆ ರೈತ ಅಂತ ಹೇಳ್ತಾರೆ ನೆಕ್ಸ್ಟು ದುಡಿಮೆ ಅಂದರೆ ಕೆಲಸ ಗರಿಮೆ ಅಂದರೆ ಆಗಲೇ ಹೇಳ್ದಂಗೆ ಹೆಮ್ಮೆ ಹಿರಿಮೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ಮಾಡುವಂತಹ ವೃತ್ತಿಯ ಮೇಲೆ ಹೆಮ್ಮೆ ಇರಬೇಕು ಯಾವ ಕೆಲಸವೂ ಹೆಚ್ಚಲ್ಲ ಕಡಿಮೆ ಅಲ್ಲ ಹೌದಾ ನೆಕ್ಸ್ಟು ಮುದದಿಂದ ಅಂದರೆ ಪ್ರೀತಿಯಿಂದ ಹಲ ನೇಗಿಲು ನೇಗಿಲು ಅಂದರೆ ಏನು ಭೂಮಿ ಉಳಲು ಬಳಸುವಂತಹ ಒಂದು ಸಾಧನ ನಗ ಅಂದರೆ ನೇಗಿಲನ್ನು ಎಳೆಯಲು ಎತ್ತಿನ ಕತ್ತಿನ ಮೇಲೆ ಇಡುವ ಉದ್ದವಾದ ಮರದ ದಿಂಡು ಕಲುಷಿತ ಅಂದರೆ ಮಲಿನ ಕಲ್ಮಶ ವಸನ ಬಟ್ಟೆ ಕಡಲು ಅಂದರೆ ಸಮುದ್ರ ಸಡಗರ ಸಂಭ್ರಮ ಉಡುಗೆ ಉಡುಪು ದಾತ ಅಂದರೆ ಒಡೆಯ ಸಲಹು ಕಾಪಾಡು ನೆರವು ಸಹಾಯ ಬೆಂಬಲ ಅರ್ಥ ಆಯಿತಾ ಇದಿಷ್ಟು ಈ ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥ ಇದನ್ನು ಸಹ ಕಲ್ತ್ಕೊಳ್ಳಿ ಹಾಗೆ ಪದ್ಯವನ್ನು ಸಹ ಎರಡು ಮೂರು ಸಲ ಓದಿ ಓಕೆ ಥ್ಯಾಂಕ್ ಯು